ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ 2023-24 ಸಾಲಿನಲ್ಲಿ ಹೊಸದಾಗಿ ಅಜ್ಜಿ ಯಾವಾಗ ಕರೀತಾರೆ ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮಾಡಿದರು. ಇನ್ಸ್ಟಾಗ್ರಾಮ್ನಲ್ಲಿ ಗ್ರೂಪ್ನಲ್ಲಿ ಇರ್ಬೋದು, ಮತ್ತು ಅದರ ಜೊತೆಗೆ ಯೂಟ್ಯೂಬ್ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿದರು. ಹಾಗಾಗಿ ಆ ವಿದ್ಯಾರ್ಥಿಗಳ ಟೆಲಿಗ್ರಾಮ್ನಲ್ಲಿ ಕೂಡ ಮೆಸೇಜ್ ಮಾಡಿದರು. ಸೊ ಏನಪ್ಪ ಅಂದರೆ 23-24 ಸಾಲಿನಲ್ಲಿ ಅಜ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಕೂಡ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಈಗ ಆಲ್ರೆಡಿ ಲಾಸ್ಟ್ ಡೇಟ್ ಏನು ಅಪ್ಲಿಕೇಶನ್ ಹಾಕ್ತಾಯಿದ್ರು ಅವರಿಗೆ ಜೂನ್ 30, 2023 2023 ಸಾಲವರಿಗೆ ಕೊನೆ ಮಾಡಿದ್ದಾರೆ. ಇನ್ನು ಯಾವುದೇ ಕಾರಣ ಕೂಡ ಆ್ಯಕ್ಷನ್ ಮಾಡಲ್ಲ ಅಂತ ಹೇಳಿದ್ದಾರೆ. ಮತ್ತು ಓನ್ಲಿ ಈಗ 23-24 ಸಾಲಿನ ಅರ್ಜಿನ ಈ ಜುಲೈ 1 ವೀಕ್ನಲ್ಲಿ ಕೂಡ ಕಾನ್ಫರ್ಮ್ ಮಾಡ್ತೀವಿ ಅಂತಲೇ ಕೂಡ ಕ್ಲಿಯರ್ ಮಾಡಿದ್ದಾರೆ. ಮತ್ತು ಅದಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ವೆಬ್ಸೈಟ್ ಕೂಡ ಬಿಡ್ತಾರೆ. ಮತ್ತು ಅಲ್ಲಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನು ಸೇಮ್, ಎಲ್ಲ ಸ್ಟೆಪ್ಸ್ ಕೂಡ ಅಪ್ಲಿಕೇಶನ್ ಸ್ಟೆಪ್ಸ್ ಕೂಡ ಕಾಮನ್ ಆಗಿರುತ್ತೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಈ ವರ್ಷನ್ ಕೂಡ ಸೇಮ್ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಕೂಡ ಕಂಟಿನ್ಯೂ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಕಾರ್ಮಿಕ ಇಲಾಖೆದು ಇನ್ನೂ ಬಂದಿಲ್ಲ ಅಂತ. ಎಸ್ ಫ್ರೆಂಡ್ಸ್, ಅದು ವೆರಿಫಿಕೇಷನ್ ಕೂಡ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಈಗ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಕೂಡ ವೆರಿಫಿಕೇಷನ್ ಪ್ರೊಸೆಸ್ ಕಂಪ್ಲೀಟೆಡ್ ಅಂತಲೂ ಕೂಡ ಬಂದಿದೆ. ಸೊ ಹಾಗಾಗಿ ಇನ್ನು ಡಿಪಾರ್ಟ್ಮೆಂಟ್ ಅಪ್ಡೇಟ್ ಆಗುತ್ತೆ, ನಂತರ ಅಮೌಂಟ್ ಕೂಡ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ ನಿಮ್ಮ ಕೋರ್ಸ್ಗೆ ಅನುಗುಣವಾಗಿ. ಸೊ ಹಾಗಾಗಿ ಏನಪ್ಪ ಅಂದರೆ 23-24 ಸಾಲಿನ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿ ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ಗುಡ್ ನ್ಯೂಸು. ಸೊ ಜುಲೈ 1 ವೀಕ್ನಲ್ಲಿ ನಿಮಗೆ ಕನ್ಫರ್ಮ್ ಆಗುತ್ತೆ. ನೀವು ಏನಪ್ಪ ಅಂದರೆ ಅಕೌಂಟ್ನ ಕೂಡ ಈ ಪರ್ಟಿಕ್ಯುಲರ್ ಇದರಲ್ಲಿ ಕೂಡ ಕ್ರಿಯೇಟ್ ಮಾಡ್ಕೋಬೇಕು. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಹೆಸರಿದೆ ಅದೇ ಥರ ಹೆಸರನ್ನ ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನಲ್ಲೂ ಇರಬೇಕು. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ನಿಮಗೆ ಏನಪ್ಪ ಅಂದರೆ ಇಲ್ಲಿ ಭರ್ತಿ ಮಾಡಲಿಕ್ಕೆ ನಿಮ್ಮ ಮೊಬೈಲ್ ನಂಬರು ಆಧಾರ್ ನಂಬರ್ಗೆ ಲಿಂಕ್ ಇರಬೇಕಾಗುತ್ತೆ. ಸೊ ಖಂಡಿತ ಕೂಡ ಸೊ ಇದನ್ನು ಭರ್ತಿ ಮಾಡಿ ನೀವು SSP ID ಕೂಡ ನೀವು ಜನರೇಟ್ ಮಾಡ್ಕೋಬೇಕಾಗುತ್ತೆ. ವಿದ್ಯಾರ್ಥಿ ವೇತನ ವಿತರಣೆ ಉದ್ದೇಶಕ್ಕಾಗಿ ಮಾತ್ರ ಈ ತಂತ್ರಾಂಶವನ್ನು ಆಧಾರ್ ಬಳಸಿ ಗುರುತನ್ನು ದೃಢಪಡಿಸ್ಕೊಳ್ಳಿಕ್ಕೆ ಮತ್ತು NPCI ಮ್ಯಾಪಿಂಗ್ ಆಗಿದೆ ಚೆಕ್ ಮಾಡ್ಕೊಳ್ಳಿಕ್ಕೆ ಮತ್ತು ಅದರ ಜೊತೆಗೆ ಕುಟುಂಬ ಐಡಿ ಅಥವಾ ಫುಡ್ ಸೈಡ್ ಜನರೇಟ್ ಮಾಡ್ಕೊಳ್ಳಿಕ್ಕೆ ಇದನ್ನೇನಪ್ಪ ಅಂದರೆ ಪರ್ಟಿಕ್ಯುಲರ್ಲಿ ಈ ಪರ್ಟಿಕ್ಯುಲರ್ ಡೇಟಾನ ಕೂಡ ಅವರು ಯೂಸ್ ಮಾಡ್ಕೋತಾರೆ. ಒಂದು ಸರಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಯ್ತಂದರೆ ಆಟೋಮೆಟಿಕ್ಲಿ ನೀವೇನಪ್ಪ ಅಂದರೆ ನೆಕ್ಸ್ಟ್ ಲಾಗಿನ್ ಕೂಡ ಆಗಬೇಕಾಗುತ್ತೆ ಫ್ರೆಂಡ್ಸ್. ಸೊ ಲಾಗಿನ್ ಆಗಲಿಕ್ಕೆ ನಿಮಗೆಲ್ಲ ಆಟೋಮೆಟಿಕ್ಲಿ ಏನಪ್ಪ ಅಂದರೆ ಪೋರ್ಟಲ್ ಕೂಡ ಕೊಟ್ಟಿರ್ತಾರೆ, ವಿದ್ಯಾರ್ಥಿಗಳು ಲಾಗಿನ್ ಆಗಬೇಕಾಗುತ್ತೆ. ಸೊ ಇಲ್ಲೊಂದು ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಅವ್ರು ಲಾಗಿನ್ ಆದಮೇಲೆ ನಿಮಗೆ 5 ಸ್ಟೆಪ್ಸ್ಗಳು ಇರ್ತಾವೆ ಇಲ್ಲಿ. ಯಾವುದೇ ಕಾರಣ ಕೂಡ ವಿದ್ಯಾರ್ಥಿಗಳು ಯಾವುದೇ ಸ್ಟೆಪ್ನ ಮಿಸ್ ಮಾಡಬಾರ್ದು, ಮತ್ತು ಕರೆಕ್ಟಾಗಿ ಎಂಟ್ರಿ ಮಾಡ್ಕೋಬೇಕು. ಯಾಕೆಂದರೆ ವಿಡ್ರಾ ಆಪ್ಷನ್ಸ್ ಕೂಡ 23-24 ಸಾಲಿನಲ್ಲಿ ಇರೋದಿಲ್ಲ. ಇದನ್ನು ಕೂಡ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮಗೆ ಅಪ್ಲಿಕೇಶನಲ್ಲಿ ಸ್ಟೆಪ್ಸ್ ಯಾವ ಥರ ಇರುತ್ತೆ ಅಂತಲೂ ಕೂಡ ಇಲ್ಲಿ ನೋಡಿ ಫ್ರೆಂಡ್ಸ್ ಕ್ಲಿಯರಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ಸ್ಟೆಪ್ಸ್ 5 ಸ್ಟೆಪ್ಸ್ಗಳು ಇರ್ತವೆ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ 5 ಅಂತ. ಸೊ 5 ಸ್ಟೆಪ್ನಲ್ಲಿ ಏನು ಇನ್ಫಾರ್ಮೇಷನ್ ಕೂಡ ನೀವು ಭರ್ತಿ ಮಾಡಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಈ ಅಟ್ರಿಸ್ಟ್ರೇಷನ್ನು PUC ITI GTTC ಡಿಪ್ಲೊಮಾ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಖಂಡಿತ ಕೂಡ ಇರೋದಿಲ್ಲ. ಓನ್ಲಿ ಡಿಗ್ರಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ UG PG ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಸೊ ಹಾಗಾಗಿ ಬೇರೆ ಬೇರೆ BS ಅಗ್ರಿಕಲ್ಚರ್ ಇರ್ಬೋದು, ವೆಟರ್ನರಿ ಇರ್ಬೋದು, ಸೊ ಅವರೆಲ್ಲರಿಗೂ ಕೂಡ ಏನಪ್ಪ ಅಂದರೆ ಖಂಡಿತ ಕೂಡ ಏನಪ್ಪ ಅಂದರೆ ನಿಮಗೆ ಈ ಅಟ್ರಿಸ್ಟ್ರೇಷನ್ ಪೋರ್ಟಲ್ ಅಂತ ಇರ್ತದೆ. ಅದು ಸ್ಟೆಪ್ 3 ಇರುತ್ತೆ ನೋಡಿ ಫ್ರೆಂಡ್ಸ್, ಈ ಅಟ್ರಿಸ್ಟ್ರೇಷನ್ ಪೋರ್ಟಲ್ನಲ್ಲಿ. ಸೊ ಇದನ್ನ ಏನಪ್ಪ ಅಂದರೆ ನಿಮ್ಮ ದಾಖಲಾತಿಗಳನ್ನ ದೃಢೀಕರಣ ಮಾಡಿಕೊಂಡು ನಂತರ ಇಲ್ಲಿ ಈ ಅಟ್ರಿಸ್ಟ್ರೇಷನ್ ID ಅಂತ ಬರುತ್ತೆ. ಸೊ ಅದನ್ನು ನೆಕ್ಸ್ಟ್ ಇನ್ ಡೀಟೇಲ್ ಆಗಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಡೇ ಸ್ಕಾಲರ್ ಹಾಸ್ಟ್ಲರ್ ಅಂತ ಇರುತ್ತಲ್ಲ, ಸೊ ನೀವು ಹಾಸ್ಟ್ಲಲ್ಲಿ ಇದ್ದರೆ ಅಂದರೆ ಹಾಸ್ಟ್ಲರ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಡೇ ಸ್ಕಾಲರ್ ಇದ್ದರೆ ಡೇ ಸ್ಕಾಲರ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದು ಕಡ್ಡಾಯವಾಗಿರುತ್ತೆ. ಸೊ ಐಡಿನ ಕೂಡ ಎಂಟ್ರಿ ಮಾಡ್ಕೊಂಡು ಲಾಸ್ಟ್ ಫೈನಲ್ ನೀವು ಪ್ರಿವ್ಯೂ ಫೈನಲ್ ಸಬ್ಮಿಟ್ ಮಾಡ್ಕೋಬೇಕಾಗುತ್ತೆ. ನಂತರ ನೀವು ಏನಪ್ಪ ಅಂದರೆ ಇದು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ನೀವು ತುಂಬಾ ಯೋಚನೆ ಮಾಡಬೇಕಾಗುತ್ತೆ. ಒಂದು ಸಾರಿ ಸಬ್ಮಿಟ್ ಮಾಡಿದ ಮೇಲೆ ಯಾವುದೇ ಕಾರಣ ಕೂಡ ನಿಮಗೆ ಎಡಿಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ಸ್ನ 23-24 ಕೂಡ ಬಿಟ್ಕೊಡೋದಿಲ್ಲ. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾಯಿದ್ದೀನಿ. ಏಕೆಂದರೆ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಅಪ್ಲಿಕೇಶನ್ ನಿಮಗೆ ಹಾಕಲಿಕ್ಕೆ ತುಂಬಾ ಏನಪ್ಪ ಅಂದರೆ ಕೇಳ್ತಾ ಇದ್ರು ಯಾವಾಗ ಬಿಡ್ತಾರೆ ಅಂತ. ಸೊ ಜುಲೈ 1 ವೀಕ್ನಲ್ಲಿ ಕೂಡ ಬರೋ ಚಾನ್ಸಸ್ ಇದೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ವೆಬ್ಸೈಟ್ನೂ ಕೂಡ ಸಪ್ರೇಟಾಗಿ ಬಿಡ್ತಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸೊ ಹಾಗಾಗಿ ನಿಮ್ಮ ಅಪ್ಲಿಕೇಶನ್ ಕೂಡ ನಿಮ್ಗೆ ಅಮೌಂಟ್ ಬಂದಿದ್ದೀರಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿಕ್ಕೆ ಟ್ಯಾಬನ್ನು ಕೂಡ ಎನೇಬಲ್ ಮಾಡಿಕೊಡ್ತಾರೆ. ಸೊ ಹಾಗಾಗಿ ನೀವು ಅಪ್ಡೇಟ್ನೂ ಕೂಡ ಚೆಕ್ ಮಾಡ್ಕೋಬೋದು. ಸೊ ಅಮೌಂಟ್ ಬಂದಿದೆಯಲ್ಲ ಅಂತ ಕೂಡ ನಿಮ್ಗೆ ಕ್ಲಿಯರ್ ಕಟ್ಟಾಗಿ ಡಿಪಾರ್ಟ್ಮೆಂಟ್ ಕೂಡ ಮೆನ್ಷನ್ ಮಾಡುತ್ತೆ. ಮತ್ತು ಅದ್ರ ಜೊತೆಗೆ ಅಕೌಂಟ್ ನಂಬರ್ ಕೂಡ ಇರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸೊ ಹಾಗಾಗಿ ಈ ವಿಡಿಯೋ ತುಂಬ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.